ಈಗ ಇಲ್ಲಿ ಮುಂದಕ್ಕೆ ಹೋದ್ರೆ ಬಲಗಡೆ ಒಂದು ಸಬ್ ರಿಜಿಸ್ಟರ್ ಆಫೀಸ್ ಇದೆ. ಸಬ್ ರಿಜಿಸ್ಟರ್ ಆಫೀಸ್ ಚೇಂಜ್ ಮಾಡಿಬಿಟ್ರು ಎಮ್ ಎಲ್ ಎ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಪ್ರತಿಭಟನೆ. ಫೋಟೋಗಳು ಇಟ್ಕೊಂಡು ಎಮ್ ಎಲ್ ಎಗೆ ಅಧಿಕಾರ. ಸಬ್ ರಿಜಿಸ್ಟರ್ ಆಫೀಸ್ ಅನ್ನೋದು ಯಾವುದೇ ಹಾಸ್ಪಿಟ್ಲ್ ಅಲ್ಲ, ಚೇಂಜ್ ಮಾಡಿಬಿಟ್ರು ಸ್ಥಳೀಯರಿಗೆ ತೊಂದರೆ ಆಯ್ತದೆ ಅಂತ. ಏನು ಅನ್ನೋದಣ್ಣ, ಸಬ್ ರಿಜಿಸ್ಟರ್ ಆಫೀಸು ಯಾವುದೇ ಸಮಾಜ ಕಲ್ಯಾಣ ಇಲಾಖೆದು ನಮ್ಮ ಎಸ್ ಸಿ ಎಸ್ ಟಿದು ಆಫೀಸ್ ಇರ್ತದಲ್ಲ, ಆಯ್ ಆಫೀಸ್ ಅಲ್ಲ. ಸಬ್ ರಿಜಿಸ್ಟರ್ ಆಫೀಸು ಸ್ಕೂಲು ಕಾಲೇಜ್ ಅಲ್ಲ, ಇಲ್ಲಿಂದ ತೆಗೆದ್ರು ಎಲ್ಲೋ ಅಂತ ಆಗ್ಬಿಡಕ್ಕೆ. ಅದು ಸರ್ಕಾರಕ್ಕೆ ಲಾಭ ಬರುವ ಸಂಸ್ಥೆ, ಸರ್ಕಾರಕ್ಕೆ ರೆವಿನ್ಯೂ ಬರುವಂಥದ್ದು. ಅದನ್ನ ಇಡೀ ಬೆಂಗಳೂರಿನಲ್ಲಿ ಈ ಜಾಗದಲ್ಲಿ ಅತಿ ಕಮ್ಮಿ ರೆವಿನ್ಯೂ ಬರ್ತಾ ಇದೆ, ಆಫೀಸೇ ಬೇಡ ಅಂತ ಹೇಳ್ಬಿಟ್ಟು ಸರ್ಕಾರ ನಿರ್ಧಾರ ಮಾಡಿಬಿಡ್ತು. ಸರ್ಕಾರ ನಿರ್ಧಾರ ಮಾಡಿದಾಗ ನಾನು ಎಮ್ ಎಲ್ ಎ ಆಗಿರ್ಬೇಕಾದ್ರೆ ನೀವು ಹೆಂಗೆ ನೀವು ಆಫೀಸ್ ತೆಗಿತೀರಾ ಅಂತ ಹೇಳಿ ನಾನು ಹೋರಾಟ ಮಾಡಿ ಬೇರೆ ಜಾಗದಲ್ಲಿ ಹುಡುಕಿ 300,000 ರೂಪಾಯಿ ಬರ್ತಾಯಿತ್ತು ಬಾಡಿಗೆ ನನಗೆ. ಆ 300,000 ರೂಪಾಯಿ ಬರೋ ಜಾಗದಲ್ಲಿ 170,000 ರೂಪಾಯಿ ಎಲ್ಲ ನಮ್ಮ ಈಶ್ವರ ಅಣ್ಣ ಇಲ್ಲವ್ರೇ ಅಣ್ಣ, 300,000 ಬರ್ತಾಯಿತ್ತು ಬಾಡಿಗೆ, 130,000 ರೂಪಾಯಿ ಕೊಟ್ಬಿಡಿ ಅಂತ ಆಫೀಸ್ ಹೋಗ್ಬಾರ್ದು ನಮ್ಮ ಕಡೆಯಿಂದ ಅಂತ ಅಂತ. 170,000 ರೂಪಾಯಿ ತಿಂಗಳಿಗೆ ನನಗೆ ಲಾಸ್ಟು. ಯಾರನ್ನೋ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಚೇಂಜ್ ಮಾಡ್ಬಿಟ್ಟು ಅಂತ ಹೇಳ್ತಾರಲ್ಲ, ಈ ದುಷ್ಟರು ನಾವೆಲ್ಲ ಏನು ಹೇಳೋದು? ಅಲ್ಲೆಲ್ಲ ಅವ್ರ ಲೀಡ್ರು ಯಾರೋ ಹೆಸರು ಹೇಳಕ್ ಹೋಗಲ್ಲ, ಅಲ್ಲೆಲ್ಲ ಕಾರ್ ನಿಂತ್ಕೊಳ್ಳೋದಂತೆ, ಅಲ್ಲಿ 500 ರೂಪಾಯಿ ಕೊಡೋದಂತೆ ಕಳ್ಸೋದಂತೆ ಜನ. ಆಮೇಲೆ ನಮ್ಮ ಪಪ್ಪ ನಮ್ಮ ದೊಡ್ಡವರು ಒಂದಷ್ಟು ಸೀನಿಯರ್ಗಳಿಗೆ ಮಿಸ್ಗೈಡ್ ಮಾಡಿಬಿಟ್ಟಿದ್ರು ಈ ಥರ ಇದನ್ನ ಸಬ್ ರಿಜಿಸ್ಟರ್ ಆಫೀಸ್ ಚೇಂಜ್ ಮಾಡ್ಬಿಟ್ಟವ್ರಂತ. ಆಮೇಲೆ ಆನಂದ್ ಹೋಗಿ ಅವ್ರಿಗೆಲ್ಲ ವಿವರಣೆ ಕೊಟ್ಬಿಟ್ಟು ಹೆಚ್ಚಬೇಡ ನೀನು ಹೋಗಿದ್ದೆ ಅಂತ ಜೊತೆಯಲ್ಲಿ ನೀವೆಲ್ಲ ಹೋಗಿ ಪಪ್ಪ ಆನಂದ್ ಜೊತೆಯಲ್ಲಿ ಆ ನಮ್ಮ ಸೀನಿಯರ್ಸ್ಗೆಲ್ಲ ನಮ್ಮ ಬುದ್ಧಿ ಗ್ರಾಮದವ್ರಿಗೆಲ್ಲ ಹೇಳಿದ್ಮೇಲೆ ಆಮೇಲೆ ಅವ್ರಿಗೆ ಅರ್ಥ ಆಯಿತು ಇದ್ರ ಹಿಂದೆ ಇರೋ ಉನ್ನಾರ ಏನು, ಯಾರು ಕಿಡಿಗೇಡಿಗಳು ಈ ಕೆಲಸ ಮಾಡಿಸ್ತಾ ಇರೋದು ಅಂದ್ಬಿಟ್ಟು ಅಂತ. ನನಗೆ ಏನಾಗಬೇಕಾಗಿತ್ತು ಸಬ್ ರಿಜಿಸ್ಟರ್ ಆಫೀಸಿಂದ ಬಾಡಿಗೆ ತಗೊಂಡು ಬದುಕುವಂಥ ದೈನಿತಿ ಪರಿಸ್ಥಿತಿ ನನಗೇನು ಬಂದಿಲ್ಲ. ನಾನು 2013 ಸಿದ್ದರಾಮಯ್ಯವ್ರ ಸರ್ಕಾರ ಇತ್ತು, 2018 ನಾನೇ ಎಮ್ ಎಲ್ ಎ ಬೋರ್ಡ್ ಚೇರ್ಮನ್ನು, ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದು, ನನಗೇನು ದೊಡ್ಡ ವಿಷಯ ಆಗಿತ್ತಾ? 10 ನಿಮಿಷಕ್ಕೆ ಆರ್ಡರ್ ಮಾಡಿಸ್ಬೋದಾಗಿತ್ತು. ಸರ್ಕಾರದಿಂದ ಪ್ರಪೋಸಲ್ ಬಂದಿರೋದು, ಸರ್ಕಾರದಿಂದ ಚೇಂಜ್ ಮಾಡಬೇಕು ಅಂತ ಆಗಿರೋದು, ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಕೊಟ್ಬಿಡಿ ಅಂತ ಹೇಳಿದ್ರು. 300,000 ರೂಪಾಯಿ ಬಾಡಿಗೆ ಬರ್ತಾಯಿದ್ದು ಬಿಲ್ಡಿಂಗ್ನ ನಾನು ಖಾಲಿ ಮಾಡಿಸಿ 130,000, 170,000 ನನ್ನ ಕಾನ್ಸೆನ್ಸಿಂದ ಆಚೆ ಆಫೀಸ್ ಹೋಗ್ಬಾರ್ದು ಅಂತ ಹೇಳಿ ನಾನೇನೋ ಮಾಡಿದ್ರೆ ಈ ಥರ ಅಲ್ಲಿ ಹೋಗ್ಬಿಟ್ಟು ಇದು ಮಾಡೋದು, ಏನೋ ಸ್ಟ್ರೈಕ್ ಮಾಡೋದು, ಅಲ್ಲಿ ದಾರಿ ತಪ್ಪಿಸುವಂಥ ಕೆಲಸ ಈ ಬಿ ಜೆ ಪಿ ಅವರು ಮಾಡ್ತಾವ್ರೆ. ಮಾಡಲಿ ದೇವರು ಅವ್ರಿಗೆ ಚೆನ್ನಾಗಿಟ್ಟಿರಲಿ. ನಾನೇನು ಬಿ ಜೆ ಪಿ ಅವ್ರಿಗೆ ಇವ್ರು ಯಾರಿಗೂ ನಾನೇನು ಸೊಪ್ಪಾಕುವಂಥ ವ್ಯಕ್ತಿ ಅಲ್ಲ, ನಾನು ಐ ಆಮ್ ಡಿಸ್ಟ್ಬಾದ ಯಾವನ್ನು ನಾನು ಕೇರ್ ಮಾಡಲ್ಲ. ನಾನು ನನ್ನ ಕಾಳಜಿ ಅಲ್ಲಿ ಯಾರೋ ತರಕಾರಿ ಮಾರ್ತಾ ಇರೋರು, ಅಲ್ಲಿ ಯಾರೋ ಹಣ್ಣು ಮಾರ್ತಾ ಇರೋರು, ಅಲ್ಲಿ ಯಾರೋ ಪ್ಲಾಸ್ಟಿಕ್ ಸಾಮಾನು ಮಾರ್ತಾ ಇರೋದು, ಅಲ್ಲಿ ಅಂಗಡಿ ಇಟ್ಕೊಂಡಿರೋರು, ಅವರು ನನಗೆ ಮುಖ್ಯ. ಜನಸಾಮಾನ್ಯರು, ಬಡವರು, ಕೆಳಮಧ್ಯಮವರ್ಗದವರು ನನ್ನ ವೋಟರ್ಸ್, ನನಗೆ ನನ್ನ ವೋಟರ್ಸ್ ನನಗೆ ಇಂಪಾರ್ಟೆಂಟು. ನಾನಾಗಲಿ ಆನಂದ್ ಆಗಲಿ ಬಾಲಾಜಿ ಮುಜಮ್ಮಿಲ್ಲು ನಾವೆಲ್ಲ ಈಶ್ವರಣ್ಣು ಎಲ್ಲ ಸೀನಿಯರ್ಗಳನ್ನ ಕರ್ಕೊಂಡು, ಶಿವಣ್ಣ ಚಂದ್ರಣ್ಣ ನಮ್ಮ ಮೈಲೋರ ಸ್ವಾಮಿಗಳನ್ನ ಕರ್ಕೊಂಡು ಹೋಗಿ ಕಾಲ್ಕ ನಮಸ್ಕಾರ ಹಾಕ್ಬಿಟ್ಟು ಓಟ್ ಕೇಳ್ಕೊತೀವಿ. ಅದು ನಾವು ಮಾಡೋದು ನಮ್ಗೆ ಗೊತ್ತು. ದುಷ್ಟತನ ನಮಗೆ ಗೊತ್ತಿಲ್ಲ, ದುಷ್ಟತನ ನಮಗೆ ಗೊತ್ತೂ ಇಲ್ಲ. ನಾವು ಈ ಬಿ ಜೆ ಪಿ ಇವ್ರು ಯಾರೋ ಅವರಲ್ಲ ಏಜೆಂಟ್ಸ್, ಆ ಏಜೆಂಟ್ಸ್ಗೆ ಎದುರು ಕಡೋದು ಇಲ್ಲ.